ನಮಸ್ತೆ ಶಂಕರ. ಶಂಕರ ಎಂಬ ಪದದಲ್ಲಿ ಅಡಗಿದೆ ಆತ್ಮಸ್ಥೈರ್ಯ. ಆಕಾಶದಿಂದ ಪಾತಾಳದವರೆಗೆ ಬ್ರಹ್ಮಾಂಡ ಒಂದೇ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾಲಾಭಯತಾಂಡವ ಶಂಕರ ಪ್ರಕಟ ಶುಭ. ದಿನನಿತ್ಯದ ಭವಿಷ್ಯದ ಜಂಜಾಟದಿಂದ ನಿಮಗೆ ಸಿಗಲಿದೆ ಮನಃಶಾಂತಿ. ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾಲ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ. ಗ್ರಹಗತಿಗಳ ಚಲನವಲನಗಳಿಗೆ ಮಹತ್ವಪೂರ್ಣ ಮಾಹಿತಿ. ಸರ್ವಸಿರಿ ಸಂಪತ್ತು ಐಸಿರಿಯಾಗಿ ನಿಮ್ಮ ಮುಂದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಪ್ರತಿದಿನ ಬೆಳಗ್ಗೆ ನನ್ನ ಮುಂದಿರಿ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇವತ್ತಿನ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚಂದನ. ಇವತ್ತಿನ ನಿತ್ಯ ಭವಿಷ್ಯದ ಬಗ್ಗೆ ತಿಳಿಸಲು ಭವಿಷ್ಯವಾಣಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜಯಭವರೋಗಿಣಾಂ ನಿಧೇ ಸರ್ವವಿಧ್ಯಾನ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವಿ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಮಾಡುವ ಅನಂತ ವಂದನೆಗಳು. ಎಂದಿನಂತೆ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಿತ್ಯ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಮ್ಮ ವೀಕ್ಷಕರದ್ದು. ಹಿಂದಿನ ಪಂಚಾಂಗ ಶ್ರೀ ವಿಳಂಬಿ ನಾಮ ಸಂವತ್ಸರದ ದಕ್ಷಿಣಾಯಿನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷದ ಸಪ್ತಮಿ ಉಪರಿ ಅಷ್ಟಮಿ ಅಶ್ವಿನಿ ನಕ್ಷತ್ರ ಉಪರಿ ಭರಣಿ ನಕ್ಷತ್ರ ಯುಕ್ತವಾದ ದಿನಾಂಕ 4/8/2018 ಶನಿವಾರ. ಇಂದಿನ ದಿನಶುದ್ಧಿ ಅಷ್ಟಮಿ ತಿಥಿ ಶನಿವಾರ ಮತ್ತು ಭರಣಿ ನಕ್ಷತ್ರ ಇರುವುದರಿಂದ ಯಾವುದೇ ಒಂದು ಶುಭ ಕಾರ್ಯ ಮಾಡಲು ಉತ್ತಮವಾಗಿರುವುದಿಲ್ಲ. ಇಂದಿನ ವಿಶೇಷ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲ, ಆದರೂ ಒಂದು ಆಂಜನೇಯನ ಒಂದು ಆರಾಧನೆ ಮಾಡಿದರೆ ಈ ದಿನ ಹೆಚ್ಚಿನ ರೀತಿ ಒಂದು ಫಲ ಮತ್ತು ಶನಿದೋಷವೂ ಸಹ ನಿವಾರಣೆ ಆಗುತ್ತದೆ. ಇಂದಿನ ಮುಹೂರ್ತ 11/15 ಸಲ್ಲುವ ಶುಭ. ತುಲಾಲಗ್ನದಲ್ಲಿ ಯಾವುದೇ ಒಂದು ಸಾಮಾನ್ಯವಾದ ಶುಭ ಕಾರ್ಯ ಮಾಡಲು ಉತ್ತಮವಾಗಿರುತ್ತದೆ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ನಿತ್ಯ ಪಂಚಾಂಗ ಹಾಗೂ ಒಳ್ಳೆಯ ಮುಹೂರ್ತ ಮತ್ತು ದಿನಶುದ್ಧಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಗುರುಜಿ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ನೋಡೋಣವೇ. ನಿಮ್ಮ ದ್ವಾದಶ ರಾಶಿಯ ಫಲಾಫಲವನ್ನು ನೋಡೋಣ, ಬನ್ನಿ. ಮೊದಲನೆಯದಾಗಿ ಮೇಷರಾಶಿಯ ಭವಿಷ್ಯವನ್ನು ನೋಡೋಣ.
ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಜನ್ಮದಲ್ಲಿ ಚಂದ್ರನಿದ್ದು ವಿದ್ಯಾಭ್ಯಾಸಕ್ಕೆ ಅಡೆತಡೆ ಮತ್ತು ಮಾನಸಿಕ ಗೊಂದಲ ಉಂಟು ಮಾಡಲಿದ್ದಾರೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅತಿ ನಷ್ಟ ಸಂಭವಿಸಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ನಿಮ್ಮ ಮಕ್ಕಳಿಂದ ಎಲ್ಲ ರೀತಿಯಿಂದಲೂ ಅವಮಾನಕ್ಕೆ ಒಳಗಾಗುವಿರಿ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ನಿಮ್ಮ ಕುಟುಂಬದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆ ಮತ್ತು ಮಾನಹಾನಿ ಆಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಮತ್ತು ನಿಮ್ಮ ಬಂಧುಗಳಿಂದ ದಾಯಾದಿಗಳಿಂದ ತೊಂದರೆಗೆ ಒಳಗಾಗುವ ಸನ್ನಿವೇಶ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಉತ್ತಮವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವೂ ಸಹ ಸೃಷ್ಟಿಯಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 8. ನೀವು ಕಾಲಭೈರವೇಶ್ವರನ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ವೃಷಭ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಮತ್ತು ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಈ ದಿನ ಎಲ್ಲ ರೀತಿಯಿಂದಲೂ ಮನ್ನಣೆ ಸಿಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಹಿನ್ನಡೆ ಮತ್ತು ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ, ಮೇಲಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ. ಶುಕ್ರನ ಅನಾನುಕೂಲ ಸ್ಥಿತಿಯಿಂದ ಎಲ್ಲ ರೀತಿಯಿಂದಲೂ ನೀವು ಮೋಸಕ್ಕೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ದೊರೆತರೂ ನೀವು ಇರುವಂತಹ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಮನ್ನಣೆ ದೊರೆಯುವುದು. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ಲಕ್ಷ್ಮೀದೇವಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಮಿಥುನ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಗುರುಹಿರಿಯರಲ್ಲಿ ಭಕ್ತಿ ಹೆಚ್ಚಾಗುವುದು. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಸುಧನವಾಗಿದ್ದು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಲಾಭ ಮತ್ತು ಮನ್ನಣೆ ದೊರೆಯುವುದು. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿಯೂ ಸಹ ಅಸಮಾಧಾನ ಮೂಡಲಿದೆ. ಮಹಿಳೆಯರಿಗೆ ಈ ದಿನ ಉತ್ತಮವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಆರ್ಥಿಕ ನಷ್ಟ, ಮಾನ ನಷ್ಟ ಮತ್ತು ಆಂತರಿಕ ಶತ್ರುಗಳಿಂದ ತೊಂದರೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 2. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ನಿಮ್ಮ ಗೊಂದಲಕ್ಕೆ ಈ ದಿನ ಎಲ್ಲ ರೀತಿಯಿಂದಲೂ ಅನುಕೂಲವಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಅನಾನುಕೂಲವಿದ್ದು ಮಾಡುವಂತಹ ವ್ಯಾಪಾರದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ ಸಿಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಧಿಕಾರಿಗಳಿಂದ ತೊಂದರೆ ದೊರೆತರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಮನ್ನಣೆ ಮತ್ತು
ಪ್ರಶಂಸೆ ದೊರೆಯುವುದಲ್ಲದೆ ನೆಮ್ಮದಿಯೂ ಸಹ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅಶುಭವಾಗಿದ್ದು ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಮತ್ತು ವ್ಯವಸಾಯದಲ್ಲಿ ನಷ್ಟ, ಕುಟುಂಬದಲ್ಲಿ ಅಸಮಾಧಾನ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಮತ್ತು ನಿಮ್ಮ ಮೇಲಧಿಕಾರಿಗಳಿಂದ ಮತ್ತು ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ತೊಂದರೆಗೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ಶ್ರೀ ದುರ್ಗಾದೇವಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಸಿಂಹರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮನ್ನಣೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಅನುಕೂಲವಿದ್ದರೂ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಂದ ಮೋಸ ಹೋಗುವ ಸಾಧ್ಯತೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಮತ್ತು ಆಂತರಿಕ ಶತ್ರುಗಳಿಂದ ತೊಂದರೆಗೆ ಒಳಗಾಗುವಿರಿ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ, ಸಂಘ ಸಂಸ್ಥೆಗಳಲ್ಲಿ ಅಗೌರವವೂ ಸಹ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಪಜಯ, ಅಪನಿಂದನೆಗೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ನಿಮ್ಮ ಪಕ್ಷದಲ್ಲಿ ಹಿನ್ನಡೆ ಮತ್ತು ಮೋಸ ಹೋಗುವಿಕೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 1. ನೀವು ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಶುಕ್ರನ ಅನುಕೂಲ ಸ್ಥಿತಿಯಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ದೊರೆತರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಕಾಣಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ಸಹ ಈ ದಿನ ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಲಾಭವಾದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಕಾಣಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲ, ಮೇಲಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಉತ್ತಮವಾಗಿದ್ದು ನೀವು ಮಾಡುವಂತಹ ವ್ಯವಸಾಯದಲ್ಲಿ ಎಲ್ಲ ರೀತಿಯಿಂದಲೂ ಪ್ರಶಂಸೆ, ಮನ್ನಣೆ ಹಾಗೂ ಲಾಭ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 4. ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ತುಲಾರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಜನ್ಮದಲ್ಲಿ ಗುರುವಿದ್ದು ನಿಮ್ಮ ಮಾನಸಿಕ ಗೊಂದಲವನ್ನು ಸೃಷ್ಟಿ ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಅನಾನುಕೂಲವಿದ್ದು ವ್ಯಾಪಾರದಲ್ಲಿ ಹಿನ್ನಡೆ ದೊರೆತರೂ ನಿಮ್ಮ ಮಕ್ಕಳಿಂದ ಎಲ್ಲ ರೀತಿಯಿಂದಲೂ ಲಾಭವೂ ಮತ್ತು ಮನ್ನಣೆಯೂ ಸಿಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲ, ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಮಹಿಳೆಯರಿಗೆ ಈ ದಿನ ಉತ್ತಮವಾಗಿದ್ದು ನಿಮಗೆ ವಸ್ತ್ರಾಭರಣಗಳ ಖರೀದಿ ಯೋಗ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ನೆಮ್ಮದಿ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಲಾಭ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಯೋಗವು ಈ ದಿನ ಕೂಡಿ ಬರಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ.
ಈಗ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲವಾಗುತ್ತದೆ, ಆದರೆ ಆರೋಗ್ಯದಲ್ಲಿ ತೊಂದರೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಶುಕ್ರನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ವ್ಯಾಪಾರವಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ಮಾಡುವ ಮತ್ತು ನಿಮ್ಮ ಮಕ್ಕಳಿಗೆ ವಿವಾಹ ಭಾಗ್ಯವೂ ಸಹ ಕೂಡಿಬರಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯಿಂದಲೂ ಮನ್ನಣೆ ಮತ್ತು ಪ್ರಶಂಸೆ ದೊರೆಯುವುದಲ್ಲದೆ ಉತ್ತಮ ಸ್ಥಾನಮಾನವೂ ಸಹ ಸಿಗಲಿದೆ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಕಂಡರೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಮತ್ತು ಶುಭ ಕಾರ್ಯ ಮಾಡುವ ಸುಯೋಗವು ಈ ದಿನ ಕೂಡಿ ಬರಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಪಕ್ಷದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ಶ್ರೀರಾಮನ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಧನುಸು ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಧನುಸು ರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನು ಪಂಚಮದಲ್ಲಿದ್ದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತು ಎಲ್ಲ ರೀತಿಯಿಂದಲೂ ಮನ್ನಣೆ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಬುಧನು ಅಷ್ಟಮದಲ್ಲಿದ್ದು ವ್ಯಾಪಾರದಲ್ಲಿ ನಷ್ಟ ಸಂಭವಿಸಿದರೂ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಹಾಗೂ ಮಕ್ಕಳಿಂದ ಅನುಕೂಲ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಧಿಕಾರಿಗಳಿಂದ ತೊಂದರೆ ಮತ್ತು ಆಂತರಿಕ ಶತ್ರುಗಳಿಂದ ಮೋಸ ಹೋಗುವಿಕೆ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಮತ್ತು ಮಾನಸಿಕ ಗೊಂದಲಕ್ಕೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೆ ಈ ದಿನ ಅಶುಭವಾಗಿದ್ದು ನೀವು ಯಾವ ಬೆಳೆಯನ್ನು ಬೆಳೆಯಬೇಕು ಅನ್ನುವ ಗೊಂದಲದಲ್ಲಿ ಸಿಲುಕುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ, ಪಕ್ಷದಲ್ಲಿಯೂ ಸಹ ಆಂತರಿಕ ಶತ್ರುಗಳಿಂದ ತೊಂದರೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 1. ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಮಕರ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಉತ್ತಮ ಮತ್ತು ಪ್ರಗತಿ ಸಿಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ವ್ಯಾಪಾರದಲ್ಲಿ ಲಾಭ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಕಿರಿಕಿರಿ, ಆಂತರಿಕ ಶತ್ರುಗಳಿಂದ ತೊಂದರೆ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಮತ್ತು ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಅನಾನುಕೂಲವೇ ಹೆಚ್ಚಾಗುತ್ತದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5. ನೀವು ನಿಮ್ಮ ಕುಲದೇವರ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕುಂಭರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಎಲ್ಲ ರೀತಿಯಿಂದಲೂ ಅನುಕೂಲ ಮತ್ತು ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಉತ್ತಮವಾಗಿದ್ದು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಜಯ ಮನ್ನಣೆ ಸಿಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲ ಮತ್ತು ಎಲ್ಲ ಮೂಲಗಳಿಂದಲೂ ಧನಲಾಭವೂ ಸಹ ಆಗಲಿದೆ. ಮಹಿಳೆಯರಿಗೆ ಈ ದಿನ ಅಶುಭವಾಗಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ ದೊರೆತರೂ ನಿಮಗೆ ಗೃಹಲಾಭ
ಮತ್ತು ಆಭರಣ ಖರೀದಿ ಯೋಗವೂ ಸಹ ಕೂಡಿಬರಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅಶುಭವಾಗಿದ್ದು, ನೀವು ಬೆಳೆದಂಥ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಕಮ್ಮಿಯಾಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅಶುಭವಾಗಿದ್ದು, ನೀವು ಬೆಳೆದಂಥ ವಾಣಿಜ್ಯ ಬೆಳೆಗಳಿಗೆ ಈ ದಿನ ಬೆಲೆ ಕಮ್ಮಿಯಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಉತ್ತಮವಾಗಿದ್ದು, ನಿಮ್ಮ ಪಕ್ಷದಲ್ಲಿ ಮನ್ನಣೆ ಮತ್ತು ಗೌರವ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು, ಅದೃಷ್ಟದ ಸಂಖ್ಯೆ 7. ನೀವು ನಾಗಾರಾಧನೆಯಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಮೀನರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದ್ದು, ನೀವು ಮಾಡುವಂತಹ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಚಂದ್ರನ ಮತ್ತು ಶುಕ್ರನ ಅನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಅತಿ ಲಾಭವಾಗುವುದಲ್ಲದೆ, ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ಮಾಡುವ ಯೋಚನೆಯು ಈ ದಿನ ಮೂಡಿಬರಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ತೊಂದರೆ ಮತ್ತು ನಿಮ್ಮ ಮಕ್ಕಳಿಂದ ಎಲ್ಲ ರೀತಿಯಿಂದಲೂ ತೊಂದರೆಗೆ ಹಾಗೂ ಮೋಸಕ್ಕೆ ಒಳಗಾಗುವಿರಿ. ಮಹಿಳೆಯರಿಗೆ ಈ ದಿನ ಶುಭವಾಗಿದ್ದು, ನಿಮಗೆ ಆರ್ಥಿಕ ಲಾಭ ಮತ್ತು ನಿಮ್ಮ ಕುಟುಂಬದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯಿಂದಲೂ ಲಾಭವೂ ಆಗುವುದಲ್ಲದೆ ಮನ್ನಣೆಯೂ ಸಹ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಉತ್ತಮವಾಗಿದ್ದು, ನಿಮ್ಮ ಕುಟುಂಬದಲ್ಲಿ ಮತ್ತು ದಾಯಾದಿಗಳಿಂದ ಎಲ್ಲ ರೀತಿಯಿಂದಲೂ ಸಹಕಾರ ಮತ್ತು ಮನ್ನಣೆಯೂ ಸಹ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಅಶುಭವಾಗಿದ್ದು, ನಿಮ್ಮ ಬಂಧುಗಳಿಂದ ಹಾಗೂ ಸ್ನೇಹಿತರಿಂದ ತೊಂದರೆಗೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀರಾಮನ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ನಮ್ಮ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ತಾರಾಬಲವು ನಿಮಗೆ ಶುಭವೋ ಅಶುಭವೋ ಎಂದು ನೋಡೋಣ. ತಾರಾಬಲ ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅದು ನಿಮಗೆ ಯಾವ ತಾರೆ ಆಗುತ್ತದೆ, ಅದರಿಂದ ಉಂಟಾಗುವ ಪರಿಣಾಮಗಳೇನು, ಅದು ನಿಮಗೆ ಶುಭವೋ ಅಶುಭವೋ ಎಂದು ತಿಳಿಸಿಕೊಡುವುದೇ ಈ ತಾರಾಬಲ. ಈ ದಿನ ಚಂದ್ರನಿರುವ ನಕ್ಷತ್ರ ಅಶ್ವಿನಿ ಉಪರಿ ಭರಣಿ, ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಚಂದ್ರನಿರುವ ನಕ್ಷತ್ರ. ಭರಣಿ, ಪುಬ್ಬ, ಪೂರ್ವಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಜನ್ಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಈ ದಿನ ತರಕಾರಿ ದಾನವನ್ನು ಮಾಡಿ ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಶುಭವಾಗುತ್ತದೆ. ಅಶ್ವಿನಿ, ಮೂಲ, ಮಗ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಂಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಲಾಭವೂ ಮತ್ತು ಶುಭವೂ ಆಗಲಿದೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಿಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ತೊಂದರೆಗೆ ಒಳಗಾಗುವಿರಿ. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಬೆಲ್ಲವನ್ನು ದಾನ ಮಾಡಿ ಕೈಗೊಂಡರೆ ಶುಭವಾಗುತ್ತದೆ. ಪುಷ್ಯ,
ಅನುರಾಧ, ಉತ್ತರಾಭದ್ರ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಕ್ಷೇಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಕ್ಷೇಮ ಮತ್ತು ಲಾಭವಾಗಿ ನೆರವೇರಲಿದೆ. ಪುನರ್ವಸು, ವಿಶಾಖ, ಪೂರ್ವಾಭದ್ರ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪ್ರತ್ಯರುಕ್ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಕಷ್ಟನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಉಪ್ಪನ್ನು ದಾನ ಮಾಡಿ ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಶುಭವಾಗುತ್ತದೆ. ಆರ್ದ್ರ, ಸ್ವಾತಿ, ಶತವಿಷ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಸಾಧಕತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಜಯವಾಗುತ್ತದೆ ಮತ್ತು ಶುಭವಾಗುತ್ತದೆ. ಮೃಗಶಿರ, ಚಿತ್ತ, ಧನಿಷ್ಠ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಧತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಎಳ್ಳನ್ನು ದಾನ ಮಾಡಿ ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಶುಭವಾಗುತ್ತದೆ. ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಶುಭ ಮತ್ತು ಲಾಭವೂ ಸಹ ಆಗಲಿದೆ. ಕೃತ್ತಿಕಾ, ಉತ್ತರ, ಉತ್ತರಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪರಮಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಶುಭ ಮತ್ತು ಲಾಭವೂ ಸಹ ಆಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ತಾರಾಬಲದ ಮಹತ್ವವನ್ನು ಹಾಗೂ ನಿತ್ಯ ಭವಿಷ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಓಂ ಸಹನಾಭವತು, ಸಹನೌ ಭುನಕ್ತು, ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. Thank you.